ವಿಶ್ವೇಶ್ವರಯ್ಯನವರು ಕನ್ನಬಾಡಿ ಕಟ್ಟೆ ಕಟ್ಟಿದ್ರು. ಅವನ ಸಿದ್ಧಾಂತ ಒಂದು ಸುಳ್ಳನ್ನ 100 ಸಲ ರಿಪೀಟ್ ಮಾಡಿದ್ರೆ ಅದು ನಿಜ ಆಗೋಗುತ್ತೆ. ಆ ಕಂಪನಿ ಬ್ರಿಟಿಷರದು. ಕನ್ನಬಾಡಿ ಕಟ್ಟೆ ಯಾತಕ್ಕೆ ಕಟ್ಟಬೇಕು ಅಂತ ಅನ್ನಿಸ್ತು. ಅಗ್ರಿಮೆಂಟ್ ಪ್ರಕಾರ ನೀವು ಫೈನ್ ಕೊಡಿ. ಪ್ರತಿ ವರ್ಷನೂ ನೀರು ಇರೋದೇ ಇಲ್ಲ ಸಮ್ಮರ್ ಅಲ್ಲಿ. ಮೈಸೂರು ರಾಜ್ಯದಲ್ಲಿ ಇದ್ದದ್ದು ಎರಡು ಅತ್ಯಂತ ದೊಡ್ಡ ನದಿಗಳು, ಒಂದು ಕಾವೇರಿ, ಇನ್ನೊಂದು ಶರಾವತಿ. ಶರಾವತಿ ನಾವು ಕೆಳಗಿದ್ದೀವಿ, ಮೇಲ್ನವ್ರ ಪರ್ಮಿಷನ್ ಬೇಕು. ಕಾವೇರಿಗೆ ನಾವು ಮೇಲಿದ್ದೀವಿ, ಕೆಳಗಿರೋರ್ ಪರ್ಮಿಷನ್, ತಮಿಳ್ನಾಡು ಪರ್ಮಿಷನ್ ಬೇಕು. ಇದು ಕನ್ನಡಿಗರ ದುರಂತ. ಜೋಗ್ ಫಾಲ್ಸ್ ನಲ್ಲಿ ಕರೆಂಟ್ ಉತ್ಪಾದನೆ ಮಾಡೋಣ. ಅವನು ಆಗೋಲ್ಲ ಅಂತಾನೆ. ಕನ್ನಂಬಾಡಿ ಕಟ್ಟೆ ನಿರ್ಮಾಣದ ಬಗ್ಗೆ ಸುಮಾರು 100 ವರ್ಷಗಳಿಂದ ನಾವು ಸತ್ಯವನ್ನು ಮುಚ್ಚಿಟ್ಟು ಬರೀ ಸುಳ್ಳನ್ನೇ ಪ್ರಚಾರ ಮಾಡಿಕೊಂಡು ನಮ್ಮ ಹಿಂದಿನ ಜನ ಬಂದಿದ್ದಾರೆ. ಈಗಿನವರು ಅದನ್ನು ಮುಂದುವರಿಸ್ತಾರೆ. ಏನು ಹೇಳ್ಕೊಂಬಂದಿದ್ದಾರೆ, ಆವಾಗ ಮಾಧ್ಯಮ ಒಂದು ಕೋಮಿನ ಕಂಟ್ರೋಲ್ನಲ್ಲಿತ್ತು. ಹೇಳ್ಕೊಂಬಂದ್ರು ವಿಶ್ವೇಶ್ವರಯ್ಯನವರು ಕನ್ನಬಾಡಿ ಕಟ್ಟೆ ಕಟ್ಟಿದ್ರು. 100 ವರ್ಷಗಳಿಂದ ಸತತವಾಗಿ ನಾನ್ ಸ್ಟಾಪ್ ಸುಳ್ಳನ್ನ ನಿಜ ಅಂತ ಪ್ರೂವ್ ಮಾಡಿ ಅಸಲಿ ಸತ್ಯವನ್ನು ಮುಚ್ಚಿಟ್ಟು ಕನ್ನಬಾಡಿ ಕಟ್ಟೆ ಬಗ್ಗೆ ಒಂದು ಮಹಾಗಾಥೆಯನ್ನೇ ನಮ್ಮ ಜನ ಬರೆದಿಟ್ಟಿದ್ದಾರೆ. ಆ ಸುಳ್ಳು ಏನು ಅಂದರೆ, ಹಿಟ್ಲರನ್ನ ಪ್ರಚಾರ ಮಂತ್ರಿ ಗೋಬೆಲ್ ಅಂತಿದ್ದಾರೆ. ಅವನ ಸಿದ್ಧಾಂತ ಒಂದು ಸುಳ್ಳನ್ನ 100 ಸಲ ರಿಪೀಟ್ ಮಾಡಿದ್ರೆ ಅದು ನಿಜ ಆಗೋಗುತ್ತೆ. ಆ ಥರದಲ್ಲಿ ಚೊಪ್ಪಾಗಿ ಬಿಂಬಿಸಿರುವಂಥ 16 ಪ್ರಕರಣಗಳಲ್ಲಿ ಕನ್ನಬಾಡಿ ಕಟ್ಟೆ ಬಹಳ ಮುಖ್ಯವಾದದ್ದು. ಇಲ್ಲಿ ನನಗೆ ಯಾರ ಬಗ್ಗೆನೂ ವ್ಯಕ್ತಿ ದ್ವೇಷ ಇಲ್ಲ. ಮಾನವ ಅನ್ನೋದು ಒಂದು ಜಾತಿ ಹೊರತು ನನಗೆ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಅದು ಒಕ್ಕಲಿಗ ಲಿಂಗಾಯ್ತಾಗಲಿ ಇಲ್ಲ. ಆದರೆ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಆ ಕೆಲಸ ಬಹುತೇಕ ಆಗೋಲ್ಲ. ಕನ್ನಬಾಡಿ ಕಟ್ಟೆಗೆ ಬರೋದಾದರೆ, ಕನ್ನಬಾಡಿ ಕಟ್ಟೆ ಯಾತಕ್ಕೆ ಕಟ್ಟಬೇಕು ಅಂತ ಅನ್ನಿಸ್ತು. ನಿರ್ಮಾಣ ಎರಡನೇದೋ ಮೂರನೇದೋ ಹಂತದಲ್ಲಾಗುತ್ತೆ. ಐಡಿಯಾ ಯಾಕೆ ಬಂತು ಅದು ಅತಿ ಮುಖ್ಯವಾದ್ದು. 1902 ನಮ್ಮ ಸರ್ಕಾರ, ಮೈಸೂರು ಸರ್ಕಾರ, ರಾಜರ ಸರ್ಕಾರ ಶಿವನ ಸಮುದ್ರ ಶಿಂಷಾಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಫಸ್ಟ್ ಕರ್ನಾಟಕಕ್ಕೆ ಫಸ್ಟ್ ಅಲ್ಲ, ಇಂಡಿಯಾಕ್ಕೆಲ್ಲ, ಏಷ್ಯಾಕ್ಕೆ ಫಸ್ಟ್. ಅದನ್ನು ನಾವು ಮನೆಗೆ ಬಳಸೋಲ್ಲ, ಹಣ ಬೇಕಲ್ಲ. ಕೋಲಾರದಲ್ಲಿಂದ ಚಿನ್ನದ ಗಣಿಗೆ ಅದನ್ನು ಮಾರಾಟ ಮಾಡ್ತೀವಿ. ನಮಗೆ ಒಂದು ಹಾರ್ಸ್ ಪವರ್ಗೆ ಇಷ್ಟು ಕೊಡಬೇಕಂದ್ರೆ ದುಡ್ಡು, ನಾವು ಮೊದಲು ಒಂದು 15,000 ಹಾರ್ಸ್ ಪವರ್ ಕೊಡ್ತೀವಿ. ಆಮೇಲೆ 20-25 ಜಾಸ್ತಿ ಆಗ್ತಾ ಹೋಗುತ್ತೆ, 75,000 ಹೋಗುತ್ತೆ. ಅವ್ರು ನಮ್ಗೆ ಹಣ ಕೊಡ್ತಾರೆ, 7.5-8 ರೂಪಾಯೋ ಒಂದು ಹಾರ್ಸ್ ಪವರ್ಗೆ ಹಣ ಕೊಡ್ತಾರೆ. ಅಗ್ರಿಮೆಂಟ್ ಏನು, ನಾವು ನಿಗದಿತ ಒಪ್ಪಿಕೊಂಡಷ್ಟು ವಿದ್ಯುತ್ ಸರಬರಾಜು ಮಾಡೋ ಸಾಧ್ಯ ಆಗದೆ ಹೋದರೆ ಎಷ್ಟು ಕಮ್ಮಿ ಆಯಿತು ಅದಕ್ಕೆ ನಾವು ಫೈನ್ ಕಟ್ಟಬೇಕು. ಇದು ಅಗ್ರಿಮೆಂಟು. ಆ ಕಂಪ್ನಿ ಬ್ರಿಟಿಷರದು, ಚಿನ್ನದ ಗಣಿ ನಡೆಸ್ತಿದ್ದವರು ಬ್ರಿಟಿಷ್ ಕಂಪನಿ. 1902 ಅಗ್ರಿಮೆಂಟ್ ಆಗುತ್ತೆ. 1903 ಕರೆಂಟ್ ಉತ್ಪಾದನೆ ಕಮ್ಮಿ ಆಗುತ್ತೆ, ಸ್ವಲ್ಪ ಮಳೆ ಕಮ್ಮಿ. ಕೊಡಗಿನಲ್ಲಿ ಮಳೆ ಇಲ್ಲ, ಕಾವೇರಿಯಲ್ಲಿ ನೀರು ಜಾಸ್ತಿ ಇಲ್ಲ, ಕರೆಂಟ್ ಉತ್ಪಾದನೆ ಕಮ್ಮಿ ಆಗುತ್ತೆ ಶಿವನ ಸಮುದ್ರದಲ್ಲಿ. ನಾವು ಕೊಡೋದು ಕಮ್ಮಿ ಆಯಿತು, ಬ್ರಿಟಿಷರೇ ಮಳೆ ಬರೆದೇವ್ರು ನಾವೇನು ಮಾಡೋಣ, ಅಗ್ರಿಮೆಂಟ್ ಮಾಡಿಲ್ವಾ, ನಾವು ಡೈನಾಮೈಟ್ ಇಟ್ಕೊಂಡು ಕರೆಂಟ್ ಉತ್ಪಾದನೆ ಮಾಡ್ಕೊಡ್ತಾ ಇದ್ವಿ, ಈಗ ಕಮ್ಮಿ ಆಗಿದೆ, ಅಗ್ರಿಮೆಂಟ್ ಪ್ರಕಾರ ನೀವು ಫೈನ್ ಕೊಡಿ. 38,000 ಪೌಂಡ್ ಅಂದ್ರೆ ಸುಮಾರು 720,000 ಹಣವನ್ನು ನಾವು ಫೈನ್ ಆಗಿ ಕಟ್ತೀವಿ ಬ್ರಿಟಿಷ್ ಕಂಪ್ನಿಗೆ. ಎಷ್ಟು ವರ್ಷ ಫೈನ್ ಕಟ್ಟೋದು? ಪ್ರತಿ ವರ್ಷನೂ ನೀರು ಇರೋದೇ ಇಲ್ಲ ಸಮ್ಮರಲ್ಲಿ. ಆಗ ಒಂದು ಆಲೋಚನೆ ಮಾಡ್ತಾರೆ, ಇನ್ನೊಂದಷ್ಟು ಚೆಕ್ ಡ್ಯಾಮ್ ಕಟ್ಟೋಣ. ಈಗ ಹಳೆ ಕಾವೇರಿಗೆ ಒಂದು 7-8 ಚೆಕ್ ಡ್ಯಾಮ್ಗಳಿದ್ವು. ಚುಂಚುರು ಕಟ್ಟೆಯಲ್ಲಿ 2 ಶಿವನ ಸಮುದ್ರ ಹತ್ರ 2 ದಾರಿ ಉದ್ದಕ್ಕೂ ಇವೆ 7-8 ಚೆಕ್ ಡ್ಯಾಮ್. ಇನ್ನೊಂದಷ್ಟು ಚೆಕ್ ಡ್ಯಾಮ್ ಕಟ್ಟೋಣ, ಚೆಕ್ ಡ್ಯಾಮ್ ನೀರು ಉಳಿಸ್ಕೊಳ್ಳೋಣ. ಅರೆ, ಮೂಲ ನೀರೇ ಕಮ್ಮಿ ಆದರೆ ಚೆಕ್ ಡ್ಯಾಮ್ ಕಟ್ಟೇನು ಪ್ರಯೋಜನ? ಸರಿ, ಆಗ ಕೊನೆಯ ಯೋಚನೆ ಏನಾಯಿತು, ಮೈಸೂರು ರಾಜ್ಯದಲ್ಲಿ ಇದ್ದದ್ದು ಎರಡು ಅತ್ಯಂತ ದೊಡ್ಡ ನದಿಗಳು, ಒಂದು ಕಾವೇರಿ, ಇನ್ನೊಂದು ಶರಾವತಿ. ಕಾವೇರಿ ಸಂಪೂರ್ಣ ಎಕ್ಸಾಸ್ಟ್ ಆಗೋಯ್ತು ಅಂತ ಅನ್ಕೊಂಡ್ರು. ಶರಾವತಿ ಇದೆ, ಜೋಗ್ ಫಾಲ್ಸ್ ನಲ್ಲಿ ಕರೆಂಟ್ ಉತ್ಪಾದನೆ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಬರೀತಾರೆ ಜೋಗ್ ಫಾಲ್ಸ್ಗೆ, ಜೋಗ್ ಫಾಲ್ಸ್ಗೆಲ್ಲ ಬರೆಯೋದು,
ಆಗ ಲಾರ್ಡ್ ಕರ್ಜನ್ ವೈಸ್ರಾಯ್ ಆಗಿದ್ದ. ನಮ್ಮ ಕನ್ನಡಿಗರ ಪರಿಸ್ಥಿತಿ ಏನು ಅಂದ್ರೆ, ಮೃದಂಗ ಇದ್ದಂಗೆ ಎರಡೂ ಕಡೆಯಿಂದ ಏಟ್ ಹೊಡಿತಾರೆ. ಕಾವೇರಿಗೆ ನಾವು ಮೇಲ್ಗಡೆ ಇದ್ದೀವಿ, ಕೆಳಗಡೆ ತಮಿಳ್ನಾಡು ಇದೆ. ತಮಿಳ್ನಾಡು ಪರ್ಮಿಷನ್ ಬೇಕು, ನಾವಿಲ್ಲಿ ಏನಾದ್ರು ಕಟ್ಟೆ ಕಟ್ಟಬೇಕಾದ್ರೆ ಕನ್ನಮಾಡಿ ಕಟ್ಟೆಕ್ಕೂ ಬೇಕು, ಈಗ ಇನ್ನದ್ ಕಟ್ಟೋದಿಕ್ ಕೊಟ್ಟಿದಾರಲ್ಲ ಅದಕ್ಕೂ ಬೇಕು. ಶರಾವತಿಗೆ ಬಂದ್ರೆ ಕೆಳಗಡೆ ನಾವಿದ್ದೀವಿ, ಮೇಲ್ಗಡೆ ಬಾಂಬೆ ಇದೆ, ಬಾಂಬೆ ಪರ್ಮಿಷನ್ ಬೇಕು. ಜೋಗ್ ಫಾಲ್ಸ್ ನಲ್ಲಿ ನೀರು ಬೀಳುತ್ತಲ್ಲ, ಬೀಳುತ್ತ ನೀರು ಮೇಲಿಂದ ಬೀಳುವ ಪಾಯಿಂಟ್ ಇಂದ ಇಲ್ಲಿ ಬಿದ್ದ ನೀರು ಇಲ್ಲಿಂದ ಸುಮಾರು 8-10 ಅಡಿವರೆಗೆ ಮಾತ್ರ ನಮ್ಮ ಮೈಸೂರು ಸೇರೋದು. ನೀರು ಬೀಳೋ ಪಾಯಿಂಟ್ ಮೇಲೆ ಒಂದು 6-8 ಅಡಿ, ಬಾಕಿದೆಲ್ಲ ಬಾಂಬೆಗೆ ಹೊಟ್ಟೋಗುತ್ತೆ, ಬಾಂಬೆ ಪ್ರಾವಿನ್ಸಿಗೆ ಸೇರುತ್ತೆ. ಆದ್ರಿಂದ ಬಾಂಬೆ ಪರ್ಮಿಷನ್ ಬೇಕು. ಶರಾವತಿಗೆ ನಾವು ಕೆಳಗಿದ್ದೀವಿ, ಮೇಲಿನವ್ರ ಪರ್ಮಿಷನ್ ಬೇಕು. ಕಾವೇರಿಗೆ ನಾವು ಮೇಲಿದ್ದೀವಿ, ಕೆಳಗಿರೋರ್ ಪರ್ಮಿಷನ್, ತಮಿಳ್ನಾಡು ಪರ್ಮಿಷನ್ ಬೇಕು. ಇದು ಕನ್ನಡಿಗರ ದುರಂತ. ಲಾರ್ಡ್ ಕರ್ಜನ್ಗೆ ನಾವು ಬ್ರಿಟಿಷ್ ಆಧಿಪತ್ಯ, ಅವನಿಗೆ ಪತ್ರ ಬರಿತೀವಿ. ಟಿ ಆನಂದ್ ರಾವ್ ಅವಾಗ ದಿವಾನ ಬರಿತೀವಿ. ಯಾವಾಗ 1904 ಪತ್ರ ಬರೆದು, ಯಾ ಶರಾವತಿಯಿಂದ ಜೋಗ್ ಫಾಲ್ಸ್ ನಲ್ಲಿ ನಾವು ಕರೆಂಟ್ ಉತ್ಪಾದನೆ ಮಾಡಬೇಕು, ಪರ್ಮಿಷನ್ ಕೊಡು. ಅವನು ಆಗೋಲ್ಲ ಅಂತಾನೆ. ಅರೆ, ಜಗತ್ತಿನಲ್ಲೇ ಇಂಥ ಅತ್ಯದ್ಭುತವಾದಂಥ ಜಲಪಾತ ಇಲ್ಲ. ಅಂದರೆ ಜುಜುಬಿ ಒಂದು ಸ್ಥಳಕ್ಕೋಸ್ಕರ ನೀವು ಅದ್ರ ಕರೆಂಟ್ ಉತ್ಪಾದನೆ ಮಾಡ್ತೀರಿ ಅಂತ ಹೇಳಿದ್ರೆ ಅಂದವನ್ನು ಹಾಳು ಮಾಡ್ತೀರಿ, ಪರ್ಮಿಷನ್ ಕೊಡೋಕ್ಕಾಗೋಲ್ಲ. ಇವತ್ತಲ್ಲ ನಾಳೆ ನಾನು ರಿಟೈರ್ ಆಗಿ ಹೋಗ್ತೀನಿ ವಾಪಸ್ಸು. ಆದರೂ ನನ್ನ ಉತ್ತರಾಧಿಕಾರಿಯಾಗಿ ಯಾವನ್ ಬರ್ತಾನೆ ಅವನಿಗೆ ನಾನು ಪರ್ಸನಲ್ ಆಗಿ ಹೇಳ್ತೀನಿ, ಪತ್ರ ಬರೀತೀನಿ, ಇದೇ ಇವರು ಮತ್ತೆ ಜೋಗ್ ಫಾಲ್ಸ್ನಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತೀವಿ ಅಂತ ಕನ್ನಡಿಗರು ಮೈಸೂರಿನವ್ರು ಬಂದರೆ ನೀನು ನಿನ್ನ ಅಭಿಪ್ರಾಯ ಹೇಳಕ್ ಮುಂಚೆ ಜೋಗ್ ಫಾಲ್ಸ್ಗೆ ಹೋಗಿ ಅದರ ಅಂದವನ್ನ ಕಣ್ಣಾರೆ ನೋಡು ಒಂದ್ಸಲ, ಆಮೇಲೆ ತೀರ್ಕೊಡು ಅಂತ ಹೇಳಿ ಅಲ್ಲಿಗೆ ಕೇಸ್ ಖತಮ್.